ಸುಗ್ಗಿಯ ಹಬ್ಬ ಸಂಕ್ರಾಂತಿ. ಸಂಕ್ರಾಂತಿಯಂದು ನಾವು ಪ್ರಕೃತಿಯನ್ನ ಪೂಜಿಸುತ್ತೇವೆ. ಮುಖ್ಯವಾಗಿ ಸೂರ್ಯನನ್ನ ಪೂಜಿಸುವುದು ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ. ಇಂದು ಸೂರ್ಯನಿಗೆ ಪ್ರತ್ಯೇಕ ಪೂಜೆಗಳನ್ನ ಜರುಗಿಸುತ್ತೇವೆ. ಮುಖ್ಯವಾಗಿ ತಮಿಳುನಾಡಿನಲ್ಲಿ ಇದನ್ನ ಪೊಂಗಲ್ ಅಂತ ಆಚರಣೆ ಮಾಡ್ತಾರೆ. ಜ್ಯೋತಿಷಾಸ್ತ್ರದ ಪ್ರಕಾರ ಧನುರಾಶಿಯಿಂದ ಮಕರ ರಾಶಿಗೆ ಸೂರ್ಯನು ಪ್ರವೇಶ ಮಾಡಿದಾಗ ಸಂಕ್ರಾಂತಿ ಅಂತ ಹಬ್ಬವನ್ನ ಆಚರಿಸುವುದುಂಟು. ಈ ಮಕರ ಸಂಕ್ರಾಂತಿ ದಿನ ಬಹಳಷ್ಟು ಶುಭ ದಿನವಾದ ಕಾರಣ ದಾನ ಜಪ ತರ್ಪಣಕ್ಕೆ ಸಾಕಷ್ಟು ಮಹತ್ವ. ಈ ದಿನ ದಾನ ಮಾಡಿದ್ರೆ ಸಾವಿರ ಪಟ್ಟು ಫಲ ಸಿಗುತ್ತದೆ ಅಂತ ಹಿರಿಯರು ಹೇಳುವುದುಂಟು. ಇನ್ನು ಮಕರ ಸಂಕ್ರಾಂತಿ ದಿನ ಪುಣ್ಯ ಕಾಲದಲ್ಲಿ ತೀರ್ಥ ಸ್ನಾನ ಮಾಡೋದು ಅತಿ ಮುಖ್ಯ. ತೀರ್ಥ ಸ್ನಾನ ಅಥವಾ ನದಿ ಸ್ನಾನ ಮಾಡಬೇಕು. ತೀರ್ಥಯಾತ್ರೆಗೆ ಹೋಗಲು ಸಾಧ್ಯವಾಗದಿದ್ದಲ್ಲಿ ಮನೆಯಲ್ಲಿರುವಂತಹ ನೀರಿಗೆ ಎಳ್ಳು ಸ್ವಲ್ಪ ಜಜ್ಜಿ ಮಿಶ್ರಣ ಮಾಡಿಕೊಂಡು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಹಿರಿಯರು. ಹೀಗೆ ಮಾಡೋದ್ರಿಂದ ದೇಹದಲ್ಲಿರುವ ರೋಗ ರುಜಿನಗಳು ದೂರ ತೊಲಗುತ್ತವೆ, ಜೊತೆಗೆ ಆರೋಗ್ಯ ವೃದ್ಧಿಯಾಗುತ್ತದೆ. ಮಕರ ಸಂಕ್ರಾಂತಿಯ ದಿನ ಹಿರಿಯರನ್ನ ನೆನೆಯುತ್ತಾ ಪಿತೃದೇವತೆಗಳಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕೆಂದು ತರ್ಪಣಾದಿಗಳನ್ನ ಬಿಡುವುದು ರೂಢಿಯಲ್ಲಿದೆ. ನೀರಿಗೆ ಎಳ್ಳು ಬೆರೆಸಿ, ಮುಖ್ಯವಾಗಿ ಕರಿ ಎಳ್ಳನ್ನ ಬೆರೆಸಿ ತರ್ಪಣಗಳನ್ನ ತೀರ್ಥ ಕ್ಷೇತ್ರಗಳಲ್ಲಿ, ನದಿ ಸ್ಥಾನಗಳಲ್ಲಿ, ಇಲ್ಲವೇ ಮನೆಯಲ್ಲಿ ಬಿಟ್ಟರೆ ಅತಿ ಉತ್ತಮವಾದದ್ದು ಅಂತ ಹೇಳ್ತಾರೆ. ಇನ್ನು ಈ ದಿನ ಎಳ್ಳಿನಲ್ಲಿ ಮಾಡಿದ ವಸ್ತುಗಳನ್ನ ದಾನವಾಗಿ ನೀಡಬೇಕು. ಇದರಿಂದ ಹಿರಿಯರು ಖುಷಿಯಾಗಿ ಆಶೀರ್ವದಿಸುತ್ತಾರೆ. ಇದರಿಂದ ಭೋಗ ಭಾಗ್ಯಗಳು ಉಂಟಾಗುತ್ತವೆ, ವಂಶಾಭಿವೃದ್ಧಿಯೂ ಆಗುತ್ತದೆ ಎಂದು ಹೇಳುವುದುಂಟು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.